ಮನೆ ಎಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಯಾರಿಗೆಲ್ಲ ಟಿಕೆಟ್ ಇಲ್ಲ ಈಗಲೇ ಸ್ಪಷ್ಟನೆ ಕೊಡಿ ಆರು ತಿಂಗಳು ಮೊದಲೇ ಅಭ್ಯರ್ಥಿ ಘೋಷಣೆ ಮಾಡಿ ಬಿಜೆಪಿ ಹೈಕಮಾಂಡ್ ಗೆ ಸಂಸದರ ಖಡಕ್ ಸಂದೇಶ ನಾನು ನಂದು ನಾನು ಹೇಳಿದ್ದೆ ಎಲ್ಲ ನಾನು ಹೇಳಿದ್ದೆ ಕರೆಕ್ಟ್ ನಾನು ಹೇಳಿದ್ನಷ್ಟೇ ಮಾಡ್ಬೇಕು ನೀವು ಅಂತ ಹೇಳ್ತಾ ಇದ್ರೆ ಮಕ್ಕಳೇ ಪಾಠ ಕೇಳಲ್ಲ ಇನ್ನು ರಾಜಕೀಯದಲ್ಲಿ ಪೊಳಗಿರೋರು ಕೇಳ್ತಾರ ಇದೀಗ ಕರ್ನಾಟಕದ ಕೆಲ ಸಂಸದರು ಹೈಕಮಾಂಡ್ಗೆ ವಾರ್ನಿಂಗ್ ಕೊಡೋ ರೀತಿಯಲ್ಲಿ ಮಾತಾಡಿದ್ದಾರೆ ಹೆಚ್ಚು ಕಡಿಮೆ ಹದಿಮೂರು ಜನ ಸಂಸದರಿಗೆ ಟಿಕೆಟ್ ಮಿಸ್ ಆಗುತ್ತೆ ಟಿಕೆಟ್ ಮಿಸ್ ಆಗುತ್ತೆ ಅಂತ ಎಲ್ಲ ಮಾಧ್ಯಮಗಳಲ್ಲಿ ಸುದ್ದಿ ಆಗ್ತಾ ಇದೆ ಇತ್ತೀಚೆಗಷ್ಟೇ ಮಾಜಿ ಸಿ ಎಂ ಹಾಗೆ ಕೇಂದ್ರದ ಮಾಜಿ ಸಚಿವರಾಗಿರುವಂಥ ಡಿ ವಿ ಸದಾನಂದ ಗೌಡ ಅವರು ಕೂಡ ಆದಷ್ಟು ಬೇಗ ಹೈಕಮಾಂಡ್ ಮಧ್ಯಪ್ರವೇಶಿಸಬೇಕು ಟಿಕೆಟ್ ಗೊಂದಲಗಳಿಗೆ ಬಗೆಹರಿಸಬೇಕು ಇಲ್ಲಾಂದರೆ ಕಷ್ಟ ಆಗುತ್ತೆ ಅಂತ ಹೇಳಿದರು ಮಾಧ್ಯಮಗಳಲ್ಲಿ ಒಂದಷ್ಟು ಪ್ರಸ್ತಾಪಗಳಾಗ್ತಾಯಿವೆ ಇಂಥವ್ರಿಗೆ ಟಿಕೆಟ್ ಕೈ ತಪ್ಪುತ್ತೆ ಅಂತ ಕಿಡಿ ಕಿಡೀಡದೆ ಹೊಗೆ ಆಡಲ್ಲ ಹೀಗಾಗಿ ಇದೀಗ ಕೊಪ್ಪಳದ ಸಂಸದರಾಗಿರುವಂಥ ಸಂಗಣ್ಣ ಕರಡಿಯವರು ಕೂಡ ಖಡಕ್ಕಾಗಿ ಹೇಳೋರೆ ಆರು ತಿಂಗಳು ಮುಂಚೆನೇ ಅಭ್ಯರ್ಥಿ ಘೋಷಣೆ ಆಗಬೇಕು ಟಿಕೆಟ್ ಕೊಡಲ್ಲ ಅಂದರೆ ಯಾಕೆ ಕೊಡೋಲ್ಲ ಅಂತ ಸ್ಪಷ್ಟನೆ ಕೊಡಬೇಕು ಇಲ್ಲ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ರೀತಿ ಹಳ್ಳ ಹಿಡಿದೋಗಿದ್ರೋ ಹೋಗಿದ್ರೋ ಅದಕ್ಕೆ ಕಾರಣವೇ ಟಿಕೆಟ್ ಹಂಚಿಕೆಯಲ್ಲಿ ಆದಂಥ ಗೊಂದಲಗಳು ಸ್ವಾಮಿ ಗೆಲ್ಲೋ ಸಾಮರ್ಥ್ಯ ಇದೆ ಗೆಲ್ಲೋ ಅಭ್ಯರ್ಥಿ ಜನರ ಜೊತೆ ಇದ್ದೀವಿ ನಮ್ದೇ ಸರ್ಕಾರ ಇದೆ ನಾವು ಗೆದ್ಕ ಬರ್ತೀವಿ ಅಂದ್ರೆ ಟಿಕೆಟ್ ಬದಲಾಯಿಸಿ ಯಾ ಮಾರದ್ರಿ ಸಾಕಷ್ಟು ಕ್ಷೇತ್ರಗಳಲ್ಲಿ ನೆಗೆಟಿವ್ ಆಯಿತು ಬಿ ಜೆ ಪಿ ಕುಸಿಯೋಕೆ ಹೈಕಮಾಂಡ್ನ ಏಕಪಕ್ಷೀಯ ನಿರ್ಧಾರಗಳು ಕೂಡ ಕಾರಣವಾಯಿತು ನೀವು ಬರೀ ಯಾರೋ ಇಬ್ಬರನ್ನ ಕೂರ್ಸ್ಕೊಂಡು ಮಾತಾಡ್ಬಿಟ್ರೆ ಅವ್ರಿಗೇನು ಗೊತ್ತಾ ಹೋಲಿ ಅಟ್ಲೀಸ್ಟ್ ಹೇಳಿದ ತಕ್ಷಣ ಅರ್ಥ ಆಗೋಕ್ಕೆ ಏನು ಕೊಪ್ಪಳದ ಮೂಲಲ್ಲಿ ಏನಾಯ್ತಾ ಇದೆ ಅಂತ ಗೊತ್ತಾ ಕರ್ನಾಟಕದ ಮೂಲ ಮೂಲೆಗಳಲ್ಲಿ ಏನಾಗ್ತಿದೆ ಅಂತ ರಿಯಾಲಿಟಿ ಗೊತ್ತಾ ಜನಾಭಿಪ್ರಾಯ ಗೊತ್ತಾ ಗೊತ್ತಿದ್ರೆ ಯಾಕೆ ಹಿಂಗಾಯ್ತಿತ್ತು ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೇಗೆ ದಿಗ್ವಿಜಯವನ್ನು ಸಾಧಿಸ್ತು ಹೀಗಾಗಿ ಆಯಾ ಸಂಸದರುಗಳಿಗೆ ಅವರವರ ಕ್ಷೇತ್ರದ ಅಥವಾ ಆಯಾ ಶಾಸಕರುಗಳಿಗೆ ಆ ಕ್ಷೇತ್ರದ ನಾಡಿ ಮಿಡಿತ ಗೊತ್ತಿರುತ್ತೆ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋದರೆ ಮಾತ್ರ ಗೊತ್ತಾಗೋದು ಈಗ ಕೊನೆಯ ಕ್ಷಣದಲ್ಲಿ ಈಶ್ವರಪ್ಪ ಅವ್ರಿಗೆ ಹೇಳ್ದಂಗೆ ಜಗದೀಶ್ ಶೆಟ್ಟರ್ ಅವ್ರಿಗೆ ಹೇಳ್ದಂಗೆ ಹೋಗ್ಬಿಟ್ಟು ಪ್ರೆಸ್ ಮೀಟ್ ಮಾಡಿಬಿಡಿ ನಮ್ಮ ಬದಲು ಬೇರೆಯವ್ರಿಗೆ ಟಿಕೆಟ್ ಕೊಡ್ತಾರೆ ನಾವು ರಾಜಕೀಯ ಸನ್ಯಾಸ ತಗೋತೀವಿ ನಾವು ಪಕ್ಷಕ್ಕಾಗಿ ದುಡ್ದಿದ್ದೀವಿ ಮುಂದೆ ದುಡಿತೀವಿ ಏನು ನೀವು ಹೇಳ್ದಂಗೆಲ್ಲ ಕೇಳ್ತಾ ಕೂತ್ಕೊಳಕ್ಕೆ ಆಯ್ತದ ಸಂಗಣ ಕರ್ಡಿ ಅವ್ರಿಗೂ ಎಪ್ಪತ್ತ್ಮೂರು ವರ್ಷ ವಯಸ್ಸಾಗಿದೆ ಬಿ ಜೆ ಪಿ ಅವರು ಹೇಳೋ ಪ್ರಕಾರ ಎಪ್ಪತ್ತೈದಕ್ಕೆ ಆಟ ಮುಗಿಸ್ಬೇಕು ರಾಜಕೀಯವಾಗಿ ಚುನಾವಣಾ ರಾಜಕೀಯದಲ್ಲಿ ಹಂಗನ್ಬಿಟ್ಟು ಹೇಳಂಗಿದ್ರೆ ಫಸ್ಟೇ ಹೇಳ್ಬಿಡಿ ಇಲ್ಲ ಆರು ತಿಂಗಳು ಮುಂಚೆ ಹೇಳಿ ಟಿಕೆಟ್ ಅಂದರೆ ಅಭ್ಯರ್ಥಿನ ಘೋಷಣೆ ಮಾಡಿ ಅನ್ಪಟ್ಟಿಡ್ದವ್ರೆ ಹೌದು ವೀಕ್ಷಕರೇ ಕೇವಲ ಕರ್ನಾಟಕದಲ್ಲಿ ಬಿ ಜೆ ಪಿ ಹಿನ್ನಡೆಗೆ ಅದು ಕೂಡ ಮುಖ್ಯ ಆಯಿತು ಗುಜರಾತ್ನಲ್ಲಿ ನಾವು ಎಲ್ಲ ಗುಜರಾತ್ ಫಾರ್ಮುಲಾ ಮಾಡಿಬಿಡ್ತೀವಿ ಮಾಡಿಬಿಡ್ತೀವಿ ಗುಜರಾತಲ್ಲಿ ಮೋದಿಗೂ ಗೊತ್ತು ಅಮಿತ್ ಶಾಗೂ ಗೊತ್ತು ಏನು ಮಾಡಬೇಕಂತ ಆದರೆ ಕರ್ನಾಟಕದಲ್ಲಿ ಯಡಿಯೂರಪ್ಪ ಅವ್ರಿಗೆ ಮಾತ್ರ ಗೊತ್ತಿರೋದು ಬಾಕಿಯವ್ರಿಗೆ ಗೊತ್ತಿಲ್ಲ ಬಿ ಜೆ ಪಿಲಿ ನೀವು ಅವ್ರನ್ನೇ ನಿರ್ಲಕ್ಷಿಸ್ಬಿಟ್ಟು ಕೊನೆ ಕ್ಷಣದಲ್ಲಿ ಇನ್ನೆರಡು ವರ್ಷ ತಡ್ಕೊಂಡಿದ್ರೆ ಏನೂ ಆಯ್ತರಲಿಲ್ಲ ಅವ್ರು ಸಿ ಎಂ ಆಗಿದ್ದಿದ್ರೆ ಇದೊಂದು ಎಲೆಕ್ಷನ್ ಮುಗಿಸ್ಕೊಡಿ ಯಡಿಯೂರಪ್ಪನವರೇ ನಿಮ್ಮ ಮಾರ್ಗದರ್ಶನದಲ್ಲಿ ಮುಂದೆ ಹೊಸ ನಾಯಕರಿಗೆ ಅವಕಾಶ ಮಾಡಿಕೊಡಿ ನೀವು ಹೇಳದವ್ರಿಗೆ ಕೊಡ್ತೀವಿ ಅಂತ ಅಂಥೇಳಿದ್ದಿದ್ರೆ ವ್ಯತ್ಯಾಸಗಳು ಬೇರೆನೇ ಆಯ್ತಿತ್ತು ಲೆಕ್ಕಾಚಾರ ಬೇರೆನೇ ಆಯ್ತಿತ್ತು ಅವ್ರಿಗೂ ಪಾಪ ನಮ್ಮ ರಾಜಕೀಯ ನಿವೃತ್ತಿ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಒಂದು ರಾ ಒಂದು ಅಧಿಕಾರನ ಅನುಭವಿಸ್ತೇ ಅನ್ನೋ ಖುಷಿ ಇತ್ತು ಇರ್ತಿತ್ತು ಹೀಗಾಗಿ ಈಗ ಅದು ಆಗಿದ್ದೆಲ್ಲವೂ ಇತಿಹಾಸ ಮುಂದಾಗಬೇಕಾಗಿರೋದು ಇತಿಹಾಸ ಇತಿಹಾಸವನ್ನು ಸೃಷ್ಟಿಸಬೇಕು ಬಿ ಜೆ ಪಿ ಅಂದರೆ ಆರು ತಿಂಗಳು ಮುಂಚೆನೇ ನಮಗೆ ಲೆಕ್ಕಾಚಾರಗಳನ್ನ ಹೇಳಿ ಅಂತ ಸಂಗಣ್ಣ ಅವರು ಕೂಡ ಪ್ರಸ್ತಾಪ ಮಾಡಿದ್ದಾರೆ ವೀಕ್ಷಕರ ನಿಮ್ಮ ಪ್ರಕಾರ ಬಿ ಜೆ ಪಿಯ ಹಿರಿಯ ಸಂಸದರುಗಳಿಗೆ ಅಥವಾ ವಿವಾದಿತ ಸಂಸದರುಗಳಿಗೆ ಟಿಕೆಟ್ ಮಿಸ್ ಆಗುತ್ತಾ ಹೊಸಬ್ರಿಗೆ ಅವಕಾಶ ಕೊಡಬೇಕಾ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಯಾವ ಪಕ್ಷ ಎಷ್ಟು ಸ್ಥಾನವನ್ನು ಪಡಿಬೋದು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಧನ್ಯವಾದಗಳು